ಹೌದೇನಮ್ಮ, ಹುಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಪಾಂಡ ನನ್ ಜೊತೆ ಇರ್ತಾರಲ್ಲಮ್ಮ, ನೀನ್ ಮಾಡ್ಬೇಕಾಗಿರೋದಿಷ್ಟೇ, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಅಷ್ಟೇ. ಸರಿ, ನೀ ಸಂತೋಷವಾಗಿದ್ರೆ ಸಾಕು, ನಾಳೆ ನಾಗಮ್ಮ ಏನಂತಾರೋ ನೋಡೋಣ. ಹುಡುಗಿ ಬಸರಿ ಆಗಿರೋದ್ರಿಂದ ಮದುವೆ ತಡ ಮಾಡಬಾರ್ದು, ಅದಕ್ಕೆ ಭಟ್ರನ್ ಬರಕ್ ಹೇಳಿದೀನಿ. ಮದುವೆ ದಿನ ನಿಶ್ಚಯ ಮಾಡಿಬಿಡೋಣ. ಯಾಕಿಷ್ಟೊತ್ತಾದ್ರೂ ಭಟ್ರು ಬರಲಿಲ್ಲ? ಟೈಮ್ ಆಯ್ತು. ಏ ಪಾಂಡು, ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಟ್ರು ಬರೋಕ್ ಹೇಳಿದ್ದೆ, ಆ ವೈನಿಗೆ ಸ್ವಲ್ಪ ಮರವು ಜಾಸ್ತಿ, ನೀನೇ ಹೋಗಿ ಕರ್ಕೊಂಬಾ. ಅಷ್ಟೂರಣ ಅವರಾಗೆ ಬರ್ತಾರೆ ಬಿಡು. ಮುಹೂರ್ತ ಮೀರಿದ್ರೆ ಕಷ್ಟ ಕಣೋ, ನೀನೇ ಹೋಗೋ. ಸರಿ ಹೋಗಿ ಬರ್ತೀನಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಡೆಯಪ್ಪ. ಓ ಹೌದಾ, ಓ ಭಟ್ರು ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬನ್ನಿ ಬನ್ನಿ ಬನ್ನಿ. ಇವಳೆ ಆ ಹುಡುಗಿ, ಅವಳ ತಾಯಿ. ಓಹೋ, ಇವಳೆನಾ ನಿನ್ ಮಗಳು? ಹೌದು ಇನ್ಸ್ಪೆಕ್ಟ್ರೆ. ಎಷ್ಟು ತಿಂಗಳು ಬಸ್ರಿ? ಎರಡೂವರೆ ತಿಂಗಳು. ಹೌದೇನೆ? ಯಾರ ಕಾರಣ? ಇವರ ಕಿರಿ ಮಗ. ಏಯ್ ನಡೆಯ ರೂಮ್ ಒಳಕ್ಕೆ ನಡೆಯ. ಇನ್ಸ್ಪೆಕ್ಟ್ರೆ, ಒಂದ್ಸಲ ಅವಳು ನನ್ನ ಮಗನ ಹತ್ರ ಸುಳಿಬಾರ್ದು, ಆ ರೀತಿ ಅವಮಾನ ಮಾಡಿ. ಏಯ್ ತಗೇ ಸೀರೆನಾ, ನಿನಗೆ ಹೇಳ್ತಾ ಇರೋದು. ಇಲ್ಲ, ನನ್ ಬಸ್ರಿ ಅಲ್ಲ, ಇವ್ರ ಮಗನೇ ನಂಗೆ ಮಾತಾಡಕ್ ಹೇಳಿದ್ರು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಇನ್ಸ್ಪೆಕ್ಟ್ರೆ. ಏಯ್ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ, ತಗೇ ಸೀರೆನಾ. ತಗೇ ಬೇಗ, ಅದನ್ನು ತಗಿ. ಬಸ್ರಿ ಅಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಇನ್ಸ್ಪೆಕ್ಟ್ರೆ. ಅದನ್ನ ನಾನ್ ಚೆಕ್ ಮಾಡ್ಬೇಕು. ಇಲ್ಲಿರೋರೆಲ್ಲ ಬರೀ ಹೆಂಗಿಸ್ರೆ, ತಗೇ ಬೇಗ. ಇದೇನಾ ನಿನ್ ಬಸ್ರು? ಇದನ್ನು ತೆಗಿಯ. ಇದನ್ನು ತಗಿ. ದಯವಿಟ್ಟು ಬೇಡ ಇನ್ಸ್ಪೆಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ನನ್ ಮೇಲೆ ಆರೆ ಹಾಕೇಳ್ತೀನಿ. ಏನು ನಡೆದಿಲ್ಲ ಇನ್ಸ್ಪೆಕ್ಟ್ರೆ, ಪ್ಲೀಸ್. ಅದನ್ನ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು, ಇಲ್ಲ ಅಂದ್ರೆ ಇವತ್ತಿಲ್ಲ ಅಂತ ಹೇಳ್ದವಳು ನಾಳೆ ಆಗಿದೆ ಅಂತ ಹೇಳಿದ್ರೆ. ಪಿ ಸಿ ನೀನೇ ತೆಗಿ ಅದನ್ನ. ನಾನೇ ತೆಗಿತೀನಿ. ಡಾಕ್ಟ್ರೆ ಚೆಕ್ ಮಾಡಿ. ನಡಿಯಮ್ಮ ಅಲ್ಲಿ. ಶೀಸ್ ಆಲ್ ರೈಟ್, ಏನು ನಡೆದಿಲ್ಲ. ಏ ಪಿ ಸಿ, ಅವಳ ಡ್ರೆಸ್ ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಾ. ನೋಡಿ, ನಾಗಮ್ಮನವರು ನಿಮ್ಮಿಬ್ಬರ ಮೇಲೆ ಚೀಟಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ನಿಮ್ಮ ಮಗಳು ನಡೀರಿ ಸ್ಟೇಷನ್ಗೆ. ನಿಮ್ಮ ಕೈ ಮುಗಿದ್ ಬೇಡ್ಕೊಳ್ತೀನಿ, ದಯವಿಟ್ಟು ಆ ರೀತಿ ಮಾಡಬೇಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನಡೀರಿ ನಡೀರಿ ಸ್ಟೇಷನ್ಗೆ ನಡೀರಿ. ಅಮ್ಮ, ಭಟ್ರ ನೀನ್ ಏನು ಹೇಳಲ್ವಂತೆ? ಹೌದು, ನಿನ್ ಹೊರಗ್ ಕಳ್ಸಕ್ಕೆ ನಾನು ಆ ಸುಳ್ಳು ಹೇಳ್ದೆ. ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರೆ. ನೀನ್ ಆಡ್ಸಿದ್ ನಾಟಕಕ್ಕೆ ಕೊನೇ ಸೀನು ಕ್ಲೈಮ್ಯಾಕ್ಸ್ಗೆ. ಸುಳ್ಳು ಬಸರು ಅನ್ನೋದು ನನಗೆ ಹೇಗ್ ಗೊತ್ತಾಯ್ತು ಅಂತ ಅನ್ಕೋತಿದ್ದೀಯಾ? ಅವತ್ತು ನನ್ ಕರ್ಮ. ಸುಳ್ಳು ಹೇಳುವಾಗ ನಡ್ಕ ಬಂದು ಬಸರಿಗೆ ಅಂತ ಹೊಟ್ಟೆ ಕಟ್ಕೊಂಡಿದ್ನಲ್ಲ, ಆ ಬಟ್ಟೆ ಜಾರ್ತಾ ಇತ್ತು. ಅಯ್ಯಯ್ಯೋ, ಹಾಗೇನಾದ್ರೂ ಆಗ್ಬಿಟ್ಟಿದ್ರೆ ನಾವ್ ಆಡಿದ ನಾಟಕ ಎಲ್ಲ ಡಾರ್. ಯಾವ್ದು ಗತಿ ಇಲ್ಲದ ಭಿಕಾರಿ ಹೆಣ್ಣನ್ನ ಉಪ ಇವಾಗ ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಬಿಡ್ತೀನೇನೋ? Thank you.
ನಿಲ್ಲು, ಇಲ್ಲಿ ಕೇಳ ಸುಮ. ದಯವಿಟ್ಟು ಇನ್ಮೇಲೆ ಬಡ ಹೆಣ್ಮಕ್ಳು ಮಾನದ ಜೊತೆ ಆಟ ಆಡಬೇಡಿ. ನಿಮ್ಗಷ್ಟಂತ ಹೇಳಿದ್ರೆ ಈ ಊರಿನಲ್ಲಿ ಬೇಕಾದಷ್ಟು ಜನ ಬಸವಿಗಳಿದ್ದಾರೆ, ಅವ್ರ ಜೊತೆ ಬೇಕಾದ್ರೆ ಸರಸಾಡಿ. ನಮ್ಮ ಅಮ್ಮ ಹೀಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ದಯವಿಟ್ಟು ನೀವು ಇಬ್ರು ನನ್ನ ಕ್ಷಮಿಸ್ಬಿಡಿ. ಅವ್ರು ಜೀವದಾನ ಮಾಡೋದಕ್ಕಿಂತ ಎರಡು ಪಟ್ಟು ಪ್ರಾಣ ಹಿಂಬಿಟ್ಟಿಯಲ್ಲಪ್ಪ. ನಿಮ್ ನಾಟಕದಂತೆ ನಿಜವಾಗ್ಲೂ ನಾನು ಏನಾದ್ರು ಬಸರಿ ಆಗಿದ್ದಿದ್ರೆ ಇಷ್ಟೊತ್ತು ಕೆರೆನ ಬಾವಿನ ನೋಡ್ಕೋಬೇಕಾಗಿತ್ತು. ಸುಮಾ, ನೀನ್ ಇಷ್ಟೇನೋ ನನ್ನ ಅರ್ಥ ಮಾಡ್ಕೊಂಡಿದ್ದು. ನಿನ್ ಮೇಲೆ ಪ್ರೀತಿ ಇಲ್ಲದಿದ್ರೆ ನಿನ್ ತಾಯಿ ಆಪರೇಷನ್ಗೆ 50,000 ರೂಪಾಯಿ ಕೊಡ್ತಾ ಇದ್ದ. ಬೆಲೆ ಕಟ್ಲಾಗದ್ ನನ್ ಮಾನಕ್ಕೆ ನೀವ್ ಕಟ್ತಿರೋ ಬೆಲೆ ಇದು ಅಲ್ವಾ? ನಿಮ್ಗೂ ನಿಮ್ ದುಡ್ಡುಗೂ ದೊಡ್ಡ ನಮಸ್ಕಾರ. ತಿಂಗಳ ತಿಂಗಳ ಕಂತಲ್ಲಿ ನಿಮ್ ದುಡ್ಡನ್ನೆಲ್ಲ ತೀರ್ಸ್ಬಿಡ್ತೀನಿ. ನಿಮ್ ಋಣ ಯಾವತ್ತೂ ಇಟ್ಕೊಳ್ಳಲ್ಲ. ಬಾಮ ಹೋಗೋಣ. ರೂಪಾಯಿ ದುಡ್ಡಿನ ಸಹಾಯ ಮಾಡಿ ನಮ್ ತಾಯಿ ಪ್ರಾಣ ಉಳಿಸಿದ್ರಿ. ನಿಮ್ ಋಣ ನಾನು ಏಳೆಂಟು ಜನ್ಮಕ್ಕೂ ತೀರ್ಸಕ್ಕಾಗೋದಿಲ್ಲ. ಏಯ್, ನಮ್ಮಿಬ್ರು ಮದುವೆ ನಮ್ಮ ಅಮ್ಮ ಒಪ್ತಾ ಇದ್ರೆ ಏನೇ ಮಾಡ್ತೀಯಾ? ಈ ಜನ್ಮದಲ್ಲಿ ನಾನು ಯಾರನ್ನ ಮದ್ವೆ ಆಗಲ್ಲ. ದೇವ್ರ ಹತ್ರ ಏನೇ ಬೇಡ್ಕೊಂಡೆ? ಏಳೆಂಟು ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿರ್ಲಿ ಅಂತ ಬೇಡ್ಕೊಂಡೆ. ಹೋಗಿಲ್ಲೇ ಹೋಗಿ ಕತ್ತೆ ಬಾಲ. ಇವತ್ತು ನನಗೆ ಅರ್ಥ ಆಗ್ತಾ ಇದ್ರೆ ಜಗತ್ತಂದ್ರೆ ಏನು ಅಂತ. ನಾನು ಅಯ್ಯೋ ಅಂದ ವ್ಯಕ್ತಿಗಳೇ ನಾನು ಕಲಿಸಿದ ಪಾಠದಿಂದ ಗೊತ್ತಾಯ್ತು ನೀನ್ ಹೇಳಿದ್ದಾರಿನ ಸರಿ ಅಂತ. ಆ ಹೆಣ್ಣಿಗೆ ಪಾಪ ಬಡವಿ ಅಂತ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಹೋಗುವಾಗ ನನ್ನ ಮಕ್ಕಳು ಕೂಗಳೋದ್ಲು. ಇನ್ಮೇಲೆ ನನ್ನ ಆದರ್ಶಗಳನ್ನೆಲ್ಲ ಗಾಳಿ ತೂರ್ಬಿಡ್ತೀನಿ. ಲಕ್ಷ ಲಕ್ಷ ವರಷ ತಗೊಂಡೇ ಮದುವೆ ಆಗ್ತೀನಿ. ಅಮ್ಮ, ಇಷ್ಟು ದಿವಸ ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ್ ಮನ್ಸು ನನ್ ಬಹಳ ನೋಯಿಸ್ಬಿಟ್ಟೆ. ನನ್ ಕ್ಷಮಿಸ್ಬಿಡ ಅಮ್ಮ, ನನ್ ಕ್ಷಮಿಸ್ಬಿಡು. ಹೇಳಪ್ಪ. ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ. ಆದರ್ಶ ಆದರ್ಶ ಅಂತ ಕೂತಿದ್ರೆ ಆ ನಿಮ್ಮ ಅಪ್ಪನಿಗ ಗತಿನೇ ನಿನಗೂ ಆಗ್ತಿತ್ತು. ನಾನಿನ್ನ ಯಾರಿಗೂ ಹೆದರೋದಿಲ್ಲ. ನಾನೀಗ ಎರಡು ಗಂಡು ಮಕ್ಕಳ ಹೆಮ್ಮೆ.